एवरीवन वेलकम बैक टू द चैनल नंदना क्रिएशंस फ्रेंड्स इवत्तु ब्राइडल क्रोशा कुच्चु डिजाइन तोरिस्ता इदीनि सेमी ब्राइडल अंत अंदुकोबहुदु सो कलर कॉम्बिनेशन नोडी तुंबा चेन्नागिदे कॉफी ब्राउन मत्ते रामा ग्रीन कलर कॉम्बिनेशन चेन्नागिदे रिच सारी फ्रेंड्स इदु सो तुंबा दोड्ड बॉर्डर कूड इदे सारी तुंबा चेन्नागित्तु इदक्के नीडल नंबर बंदु 10 तगोता इदीनि 11 आदरू परवागिल्ल 11 आदरू तगोबहुदु नीडल नंबर 10 अथवा 11 यावत्तादरू सरी आज यूशल आर दार के नानु नार्मल सूची सहाय बीड्स पोणसको गंट हाकि रेडीटी आलरेडी सो स्मॉल बीड्स पोणसकी स्टार्ट स्टार्टिंग नीडल हाकि दार तक बंद लॉक मीन वन टाइम सो वन टाइम लॉक मोण लेफ्ट हैंडल बैलेंस नीटा दार सो आवु फिनिशिंग चेना बरत सती लॉक मेले टू चेन्सन हाकड़ो इ टू चेन्स एरड चेन हाकि सूजी मेले सॉरी फस्टु बीड्स सैड तक फस्ट एर चेन आद तक बीड वंदे वंदु स्लाइड मार्कोल्तीनि ना जरगस्कोंडु राइट साइड गे अदाद मेले सूजी मेले वन टाइम दार सुत्कोबेकु पक्कदल्ले नीडल हाकि दार तर्तीनि तो बीड मुंदे माडी सूजी मेले मूरु दार इरुत्ते एरडु दार वन मार्कोळ्ळोण ಮತ್ತಿನ್ನೆರಡು ದಾರನ ಒಂದು ಮಾಡ್ಕೊಳ್ಳೋಣ ಸೊ ಒಂದು ಡಬಲ್ ಕ್ರೋಷೆ ಆಯಿತು ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹೋಗಿ ದಾರ ತಂದು ಮೂರು ದಾರ ಇರುತ್ತಲ್ವ ಎರಡು ದಾರ ಒಂದು ಮಾಡ್ಕೊಳ್ಳೋಣ ಮತ್ತೆ ಎರಡು ದಾರನ ಒಂದು ಮಾಡ್ಕೊಳ್ಳೋಣ ಡಬಲ್ ಕ್ರೋಷೆ ಮಾಡಿಕೊಂಡೆ ಸೊ ಫಸ್ಟ್ ಎರಡು ಚೈನು ಬೀಡ್ನ ಸ್ಲ್ಯಾಂಡ್ ಮಾಡಿಕೊಂಡು ಎರಡು ಕಂಬ ಹಾಕಿದೆ ಇವಾಗ ಟೂ ಚೈನ್ಸ್ನ ಹಾಕ್ತಾ ಇದ್ದೀನಿ ಸೊ ಎರಡು ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೋಬೇಕು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಟೂ ಚೈನ್ ಅಷ್ಟೇ ಗ್ಯಾಪ್ ಬಿಟ್ಬಿಟ್ಟು ನೀವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗೆ ನೀಡಲ್ನ ಪಾಯಿಂಟ್ ಮಾಡಿ ಸೀರೆಗೆ ದಾರನ ತೊಗೊಂಡು ಬಂದು ಮೂರು ದಾರ ಇರುತ್ತೆ ನೀಡಲ್ ಮೇಲೆ ಎರಡು ದಾರ ಒನ್ ಮಾಡಿ ಮತ್ತಿನ್ನೆರಡು ದಾರನ ಒನ್ ಮಾಡಿ ಒಂದು ಡಬಲ್ ಕ್ರೋಷೆ ಮಾಡ್ತಾ ಇದ್ದೀನಿ ಸೊ ಇವಾಗ ಬೀಡ್ನ ಸ್ಲೈಡ್ ಮಾಡ್ಕೊಳ್ಳೋಣ ಈ ಸೈಡ್ ರೈಟ್ ಸೈಡ್ಗೆ ಜರುಗಿಸ್ಕೊಳ್ಳೋಣ ಒಂದೇ ಒಂದು ಬೀಡ್ನ ಸೊ ಈ ಥರ ಜರುಗಿಸ್ಕೊಂಡು ಸೂಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಚೂರು ಒಂದು ಟೂ ಪಾಯಿಂಟ್ಸ್ ಅಷ್ಟು ಜಾಗ ಬಿಟ್ಟು ಬೀಡ್ನ ಮುಂದೆ ಮಾಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬ ಹಾಕ್ಕೊಳ್ಳೋದು ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ನೀಡಲ್ ಹಾಕಿ ದಾರ ತಂದು ಎರಡರಲ್ಲಿ ಒಂದು ಮತ್ತಿನ್ನೆರಡರಲ್ಲಿ ಒಂದು ಈ ರೀತಿ ಕಂಬಗಳನ್ನ ಮಾಡೋದು ಮತ್ತೆ ಟೂ ಚೈನ್ಸ್ ಸೂಜಿ ಮೇಲೆ ದಾರ ಸುತ್ತಕೊಂಡು ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗೆ ನೀವು ಪಾಯಿಂಟ್ ಮಾಡಿ ನೀಡಲ್ನ ಸೀರೆಗೆ ದಾರನ ತೊಗೊಂಡು ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಆ ಥರ ಡಬಲ್ ಕ್ರೋಷೆ ಮಾಡಬೇಕು ಡಬಲ್ ಕ್ರೋಷೆ ಮಾಡಿ ಆದಮೇಲೆ ಬೀಡ್ನ ಈ ಸೈಡ್ ಜರುಗಿಸ್ಕೊಂಡು ಮತ್ತೆ ಇನ್ನ ಎರಡು ಕಂಬನ ನಾರ್ಮಲಾಗಿ ಮಾಡೋದು ಸೊ ಎರಡೆರಡು ಡಬಲ್ ಕ್ರೋಷೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಒಟ್ಟು ಮೂರು ಡಬಲ್ ಕ್ರೋಷೆ ಮಧ್ಯದಲ್ಲಿ ಬೀಡ್ ಬರೋ ಥರ ಕಾಣಬೇಕು ನಮಗೆ ಸೊ ಈ ರೀತಿ ಮತ್ತೆ ಟೂ ಚೈನ್ ಹಾಕ್ತೀನಿ ಮತ್ತು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ನಾವು ಯಾವಾಗಲೂ ಬ್ರೈಡಲ್ ಡಿಸೈನ್ಗೆ ಈ ರೀತಿ ಬೇಸ್ ಹಾಕೋತೀವಿ ಅಲ್ಲ ಸೇಮ್ ಬೇಸು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಡಿಸೈನ್ನ ತುಂಬ ಚೆನ್ನಾಗಿದೆ ಇದು ಸ್ಯಾಂಪಲ್ ಪೀಸಲ್ಲೂ ನಾನು ತೋರಿಸಿದೆ ತುಂಬ ಮುಂದೆ ಸೊ ಅದನ್ನು ಸಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಬಂದು ಲಾಸ್ಟಲ್ಲಿ ಒಂದು ಟೂ ಚೈನ್ಸ್ನ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಟೈಟ್ ಮಾಡಿದ್ದೀನಿ ಫ್ರೆಂಡ್ಸ್ ಸೆಕೆಂಡ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ ಸೊ ಎಂಡಿಂಗು ನೆಕ್ಸ್ಟ್ ಸ್ಟೆಪ್ಪು ಫ್ರೆಂಡ್ಸ್ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಈ ರೀತಿ ಮಾಡಿದ್ದೀನಿ ನಾವು ಸ್ಟಾರ್ಟಿಂಗ್ ಫಸ್ಟ್ ಲೈನ್ ಮಾಡಿದ್ವಿ ಅಲ್ಲ ಸೆಕೆಂಡ್ ಲೈನ್ ಕೂಡ ಅದೇ ರೀತಿ ಅಲ್ಲಿ ಲಾಕ್ ಮಾಡಿ ಟೂ ಚೈನ್ಸ್ನ ಹಾಕಿ ಆ ಟೂ ಚೈನ್ ಏನು ಗ್ಯಾಪ್ ಇದೆ ಅಲ್ಲಿ ಕಂಬಗಳು ಸ್ಟಾರ್ಟ್ ಮಾಡಿದ್ದೀನಿ ಸೊ ಸ್ಟಾರ್ಟಿಂಗ್ ತೊಗೊಳಕ್ಕಾಗಿಲ್ಲ ಇಲ್ಲಿ ಮಧ್ಯದಿಂದ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ ಫ್ರೆಂಡ್ಸ್ ಸೊ ಇಲ್ಲಿ ನೋಡಿ ಟೂ ಚೈನ್ಸು ಮತ್ತು ಟೂ ಚೈನ್ಸ್ ಗ್ಯಾಪಲ್ಲಿ ಮೂರು ಕಂಬ ಇಲ್ಲಿ ವಿತೌಟ್ ಬೀಡ್ ನಾನು ಮಾಡ್ತಾ ಇದ್ದೀನಿ ಅಂದರೆ ಬೀಡ್ ಹಾಕ್ಕೊಂಡಿಲ್ಲ ಬೇಕಂದರೆ ನೀವು ಫಸ್ಟ್ ಲೈನ್ ಹಾಕ್ಕೊಂಡ್ವಿ ಅಲ್ಲ ಬೀಡು ಅದೇ ರೀತಿ ಬೀಡ್ ಹಾಕ್ಕೊಳ್ಬೋದು ಬೇಡ ಅಂದರೆ ಈ ರೀತಿ ಪ್ಲೈನ್ ಮಾಡ್ಕೊಂಡು ಕುಂದನ್ ಕೂಡ ಸ್ಟಿಕ್ ಮಾಡ್ಕೋಬೋದು ನೋಡಿ ಟೂ ಚೈನ್ ಗ್ಯಾಪಲ್ಲಿ ನಾನು ಮೂರು ಡಬಲ್ ಕ್ರೋಷೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೋಬೇಕು ಆ ಟೂ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಮೂರು ದಾರ ಇರುತ್ತಲ್ವ ಎರಡು ದಾರ ಒಂದು ಎರಡು ದಾರ ಒಂದು ಈ ರೀತಿ ಮೂರು ಕಂಬ ಮಾಡ್ಕೋಬೇಕು ಮೂರು ಕಂಬಗಳಾದಮೇಲೆ ಎರಡು ಚೈನು ಟೂ ಚೈನ್ಸ್ ಮತ್ತು ನೆಕ್ಸ್ಟ್ ಟೂ ಚೈನ್ ಗ್ಯಾಪಲ್ಲಿ ತ್ರೀ ಡಬಲ್ ಕ್ರೋಷೆ ಸೊ ಈ ರೀತಿ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್ ಮಾತ್ರ
ನಾವು ಸ್ಟಾರ್ಟಿಂಗ್ ಲಾಕ್ ಆದ ತಕ್ಷಣ ಎರಡು ಚೈನ್ ಹಾಕ್ಕೊಂಡೆ ಸ್ಟಾರ್ಟ್ ಮಾಡ್ಕೊಳ್ಬೇಕು ಈ ಸ್ಟೆಪ್ ಕೂಡ. ಸೊ ನಮಗೆ ಕಂಬಗಳ ಲೆಂತ್ ಬರಬೇಕಲ್ಲ, ಟೂ ಚೈನ್ ಗ್ಯಾಪಲ್ಲಿ ಮೂರು ಕಂಬ, ಅದಾದ ತಕ್ಷಣ ಟೂ ಚೈನ್, ಈ ರೀತಿ ಹಾಕ್ಕೊಂಡು ಹೋಗಬೇಕು. ಸೊ ಈ ಸ್ಟೆಪ್ ತುಂಬ ಈಸಿ ಇದೆ ಫ್ರೆಂಡ್ಸ್. ಇದಕ್ಕೆ ಬೀಡ್ಸ್ ಕೂಡ ನಾನು ಹಾಕಿಲ್ಲ, ಲಾಸ್ಟಿಗೆ ಕುಂದನ್ ಸ್ಟಿಕ್ ಮಾಡ್ತೀನಿ. ಅದು ಕುಂದನ್ ಸ್ಟಿಕ್ ಮಾಡೋದು ಬೇಡ ಅನ್ನೋರು ಇಲ್ಲಿ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಲಾಸ್ಟ್ವರೆಗೂ ಇದೇ ರೀತಿ ಹಾಕ್ಕೊಬಂದು ಕಂಬ ಆದಮೇಲೆ ನೋಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನ್ಸ್ನ ಹಾಕ್ಕೊಳ್ತೀನಿ ನಾನು. ಟೂ ತ್ರೀ ಚೈನ್ಸ್ನ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ನಮ್ಮ ಸೈಡ್ ನೀಡಲ್ನ ಎಳ್ಕೋಬೇಕು. ಸೊ ಅವಾಗ ಅದು ಟೈಟ್ ಮಾಡಿದ್ರೆ ಟೈಟ್ ಆಗುತ್ತೆ, ನಾಟ್ ಥರ ಟೈಟಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಫ್ರೆಂಡ್ಸ್, ಮತ್ತೆ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಲಾಸ್ಟ್ ಟೂ ಚೈನ್ ಇರುತ್ತೆ ಅಲ್ವಾ, ಅಲ್ಲೇ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗು. ಸ್ಟಾರ್ಟಿಂಗ್ ಒನ್ ಟೈಮ್ ಲಾಕ್ ಆದ ತಕ್ಷಣ ಅಲ್ಲಿ ಚೈನ್ ಮೇಲೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಸಿಂಗಲ್ ಕ್ರೋಷೆ ಮಾಡ್ಕೊಳ್ತೀನಿ ನೋಡಿ. ಫಸ್ಟ್ ಕಂಬದ ಮೇಲಿರೋ ಹೋಲ್ಗೆ, ಅಂದರೆ ಹೋಲ್ ಕಾಣುತ್ತೆ ನಿಮಗೆ, ಅಲ್ಲೇ ಸಿಂಗಲ್ ಕ್ರೋಷೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಸಿಂಗಲ್ ಕ್ರೋಷೆ ಆದಮೇಲೆ ಫೈವ್ ಚೈನ್ಸ್ನ ಹಾಕ್ಕೊಳ್ಳೋಣ. ಟೂ ಟೈಮ್ಸ್ ಲಾಕ್ ಆಯಿತು ಅಂದರೆ ಎರಡು ಸತಿ ಸಿಂಗಲ್ ಕ್ರೋಷೆ ಆದಮೇಲೆ ಸ್ಟಾರ್ಟಿಂಗು ಫೈವ್ ಚೈನ್ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಟೂ ಚೈನ್ ಗ್ಯಾಪಲ್ಲಿ ನೋಡಿ, ನೆಕ್ಸ್ಟ್ ಟೂ ಚೈನ್ ಗ್ಯಾಪಲ್ಲಿ, ಇದು ಬಿಟ್ಟು ನೆಕ್ಸ್ಟ್ ಟೂ ಚೈನ್ ಗ್ಯಾಪಲ್ಲಿ ನಾನು ಒಂದು ಸಿಂಗಲ್ ಕ್ರೋಷೆ, ಪಕ್ಕದಲ್ಲಿ ಇನ್ನೂ ಒನ್ ಟೈಮ್ ಸಿಂಗಲ್ ಕ್ರೋಷೆ ಮಾಡೋಣ. ಇಲ್ಲಿ ಕೂಡ ಟೂ ಟೈಮ್ ಸಿಂಗಲ್ ಕ್ರೋಷೆ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗು ಎರಡು ಸತಿ ಸಿಂಗಲ್ ಕ್ರೋಷೆ ಆದಮೇಲೆ, ಸೊ ನೋಡಿ ಸ್ಟಾರ್ಟಿಂಗ್ ಟೂ ಟೈಮ್ಸ್ ಸಿಂಗಲ್ ಕ್ರೋಷೆ ಆದಮೇಲೆ ಫೈವ್ ಚೈನ್ ಹಾಕ್ಕೊಳ್ತೀನಿ. ಸೊ ಸೆಕೆಂಡ್ ಟೂ ಚೈನ್ ಬಾಕ್ಸಲ್ಲಿ ಎರಡು ಸತಿ ಸಿಂಗಲ್ ಕ್ರೋಷೆ ಮಾಡಿ ಸ್ವಲ್ಪ ದಾರನ ತೆಗೆದು ಇದಕ್ಕೆ ಒಂದು ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಲೆಂತಿ ಬೀಡ್ಸ್ ಆದರೂ ಪರವಾಗಿಲ್ಲ, ರೌಂಡ್ ಬೀಡ್ ಆದರೂ ಪರವಾಗಿಲ್ಲ, ನಿಮ್ಮಿಷ್ಟ ಯಾವುದಾದ್ರೂ ತೊಗೋಬೋದು. ಬಿಗ್ ಸೈಜ್ ಬೀಡ್ ಒಂದನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ ಇವಾಗ. ಸೊ ಬೀಡ್ ಲಾಕ್ ಆಯ್ತಲ್ವಾ, ಅಲ್ಲಿಂದ ಸೂಜಿ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೋಬೇಕು. ಟೂ ಟೈಮ್ಸ್ ದಾರ ಸುತ್ತಕೊಂಡು ನೋಡಿ, ಬೀಡ್ ಲಾಕಿಂದ ಸೂಜಿ ಮೇಲೆ ಟೂ ಟೈಮ್ಸ್ ದಾರ ಸುತ್ತಕೊಂಡು ಒಂದನ್ನು ಸ್ಕಿಪ್ ಮಾಡಿಬಿಟ್ಟು, ಸೊ ಬೀಡ್ ದೊಡ್ಡ ಬೀಡ್ ಒಂದು ಟೂ ಚೈನ್ ಬಾಕ್ಸ್ ಸ್ಕಿಪ್ ಮಾಡಿ ಸೆಕೆಂಡ್ ಟೂ ಚೈನ್ ಬಾಕ್ಸಲ್ಲಿ ನಾನು ನೀಡಲ್ ಹಾಕಿ ದಾರನ ತರ್ತೀನಿ. ನೀಡಲ್ ಮೇಲೆ ನಾಲ್ಕು ದಾರ ಇರುತ್ತೆ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತಿನ್ನೆರಡರಲ್ಲಿ ಒಂದರ ಮಾಡಿ ಟ್ರಿಪಲ್ ಕ್ರೋಷ ಆಗುತ್ತೆ. ಸೊ ಇಲ್ಲಿಗೆ ಟ್ರಿಪಲ್ ಕ್ರೋಷ ಆಗುತ್ತೆ. ಬಿಗ್ ಬೀಡಿಂದ ಫಸ್ಟು ಟೂ ಚೈನ್ ಗ್ಯಾಪ್ನ ಬಿಟ್ಬಿಡಬೇಕು, ನೆಕ್ಸ್ಟ್ ಟೂ ಚೈನ್ ಗ್ಯಾಪಲ್ಲಿ ಒಂದು ಟ್ರಿಪಲ್ ಕ್ರೋಷ ಮಾಡಿ ತ್ರೀ ಚೈನ್ ಹಾಕಿದೆ ಫ್ರೆಂಡ್ಸ್. ಟ್ರಿಪಲ್ ಕ್ರೋಷ ಆದ ತಕ್ಷಣ ತ್ರೀ ಚೈನ್ ಹಾಕಿ ಸ್ವಲ್ಪ ದಾರ ತೆಗೆದು ಸೊ ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಚಿಕ್ಕದ ಬೀಡು ಫಸ್ಟ್ ಸ್ಟೆಪ್ಪಿಗೆ ತೊಗೊಂಡಿದ್ದೆ ಅಲ್ವಾ, ಆ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ಕೋಬೇಕು. ಸೊ ಈ ಟ್ರಿಪಲ್ ಕ್ರೋಷ ಏನು ಗ್ಯಾಪ್ ಇದೆ ಅಲ್ಲಿ ಹೋಗಿ ದಾರನ ತಂದು, ನೀಡಲ್ ಮೇಲೆ ನಾಲ್ಕು ದಾರ ಇರುತ್ತೆ, ಫಸ್ಟ್ ಎರಡು ದಾರ ಒಂದು ಮಾಡಿ ಮತ್ತೆರಡು ದಾರನ ಒಂದು ಮಾಡ್ಕೊಳ್ಳೋಣ, ಮಿಕ್ಕಿದ್ದೆರಡು ದಾರನ ಒಂದು ಮಾಡ್ಕೊಳ್ಳೋಣ, ಒಂದು ಟ್ರಿಪಲ್ ಕ್ರೋಷೆ, ಮತ್ತೆ ಬೀಡ್ ಇನ್ಸರ್ಟ್ ಮಾಡೋಣ, ಸೂಜಿ ಮೇಲೆ ಎರಡು ಸರಿ ದಾರ ಸುತ್ಕೊಳ್ಳೋಣ. ಟೂ ಟೈಮ್ಸ್ ದಾರ ಸುತ್ತಕೊಂಡು ಈ ಟ್ರಿಪಲ್ ಕ್ರೋಷ ಏನು ಹಾಕಿದ್ವಿ ಸ್ಲ್ಯಾಂಟಾಗೆ ಅಲ್ಲಿ ಹೋಗಿ ದಾರ ಅಂತಂದು, ಎರಡರಲ್ಲಿ ಒಂದು, ಮತ್ತೆರಡು ದಾರ ಒಂದು, ಇನ್ನೆರಡರಲ್ಲಿ ಒಂದು, ಈ ರೀತಿ ಟ್ರಿಪಲ್ ಕ್ರೋಷ ಮಾಡ್ಕೊಳ್ಳೋಣ. ಒಂದು ಬೀಡು ಒಂದು ಟ್ರಿಪಲ್ ಕ್ರೋಷ ಫ್ರೆಂಡ್ಸ್. ಇಲ್ಲಿ ಎರಡು ಲೈನ್ ಎರಡು ಸ್ಟೆಪ್ ಬಾಕ್ಸ್ ಸ್ಟೆಪ್ ಆ ಥರ ಹಾಕಿಬಿಟ್ಟು ಥರ್ಡ್ ಸ್ಟೆಪ್ಪಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ನಮಗೆ ಸೆಮಿ ಬ್ರೈಡಲ್ಲಾಗಾದರೂ ಈ ಡಿಸೈನ್ ಯೂಸ್ ಮಾಡ್ಕೋಬೋದು, ಇಲ್ಲ ಬ್ರೈಡಲ್ ಡಿಸೈನ್ ಆದರೂ ಯೂಸ್ ಮಾಡ್ಕೋಬೋದು, ತುಂಬ ರಿಚ್ಚಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಇವಾಗ ನಾನು ಟ್ರಿಪಲ್ ಕ್ರೋಷನ್ ಮತ್ತು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಏನಾದರೂ ನಿಮಗೆ ಈ ಡಿಸೈನು ಫಾಸ್ಟ್ ಆಯಿತು ಅನ್ಸಿದ್ರೆ, ನಿಮಗೆ ಅರ್ಥ ಆಗ್ತಾ ಇಲ್ಲ ಫಾಸ್ಟ್ ಆಯಿತು ಅನ್ಸಿದ್ರೆ, ನಿಮಗೆ ವಿಡಿಯೋ ಮೇಲೆ ರೈಟ್ ಸೈಡ್ ಮೇಲೆ ತ್ರೀ ಡಾಟ್ಸ್ ಇರುತ್ತೆ, ಸೊ ಅಲ್ಲಿ ಹೋಗಿ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಇರುತ್ತೆ, ಅದು ನಾರ್ಮಲ್ ಅಂತ ಕೊಟ್ಟಿರ್ತಾರೆ ಅಲ್ವಾ, ಅಲ್ಲಿ ಹೋಗಿ ನೀವು ಸ್ಲೋ ಮಾಡ್ಕೋಬೋದು. ಸೊ ಅವಾಗ ವಿಡಿಯೋ ಸ್ಲೋ ಆಗುತ್ತೆ, ನೀಟಾಗಿ ಅರ್ಥ ಆಗುತ್ತೆ. ಇವಾಗ ಒಂದು ಟ್ರಿಪಲ್ ಕ್ರೋಷೆ ಒಂದು ಬೀಡ್, ಒಂದು ಟ್ರಿಪಲ್ ಕ್ರೋಷೆ ಒಂದು ಬೀಡ್ ಹಾಕೋತಾ ಇದ್ದೀನಿ. ಒಂದೇ ಸತಿ ಎರಡು ಮೂರು ಬೀಡ್ ಎಕ್ಸ್ಟ್ರಾ ತೊಗೊಳ್ಳಿ, ಸೊ ಅವಾಗ ನಮಗೆ ಈಸಿ ಆಗುತ್ತೆ. ನಾನಿಲ್ಲಿ ಎಂಟರಿಂದ ಒಂಬತ್ತು ಬೀಡ್ಸ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್, ಎಂಟು ಬೀಡ್ಸ್ ಹಾಕ್ತಾ ಇದ್ದೀನಿ, ನೀವು ಒಂಬತ್ತು ಕೂಡ ಹಾಕ್ಕೋಬೋದು. ಸೊ ಆ ಟ್ರಿಪಲ್ ಕ್ರೋಷೆ
ಏನಿದೆ ಅದನ್ನು ಕ್ಲೀನಾಗಿ ಫಿಲ್ ಮಾಡ್ಕೊಳ್ಳೋಣ. ಸ್ಲ್ಯಾಂಟಾಗಿ ಹಾಕಿದ್ವಿ ಅಲ್ಲ, ಬಿಗ್ ಬೀಡ್ ಆದ ತಕ್ಷಣ ಟ್ರಿಪಲ್ ಕ್ರೋಷೆ ಹಾಕಿದ್ವಿ ಅಲ್ವಾ, ಸೊ ಅಲ್ಲಿಗೆ ನಾವು ಈ ರೀತಿ ಫಿಲ್ ಮಾಡ್ಕೊಳ್ಳೋಣ. 8 to 9 ಬೀಡ್ಸ್ನ ಕೌಂಟಿಂಗ್ಸ್ ಮಾಡ್ಕೊಳ್ಳಿ. ಸೊ 8 to 9 ಬೀಡ್ಸ್, ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ. 8 ಬೀಡ್ ಹಾಕಿದ್ದೀನಲ್ವಾ ನೋಡಿ, ಅಲ್ಲಿ ಹಾಕಿರೋದು ಪಕ್ಕದಲ್ಲೇ ಪಕ್ಕದ 2 ಚೈನ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಬಿಗ್ ಬೀಡ್ ಆದಮೇಲೆ 1-2 ಚೈನ್ ಸ್ಕಿಪ್ ಮಾಡಬೇಕು. 1-2 ಚೈನ್ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ 2 ಚೈನಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಪಕ್ಕದಲ್ಲಿ ಲಾಕ್ ಮಾಡಿ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡ್ಕೊಂಡಿದ್ದು. ಈ ರೀತಿ ಕಾಣಬೇಕು ಫ್ರೆಂಡ್ಸ್ ನೋಡಿ. ಸೊ ಈ ರೀತಿ 2 ಸ್ಟೆಪ್ ಆದಮೇಲೆ ಸ್ಲ್ಯಾಂಟಿಂಗ್ ಆರ್ಚಸ್ನ ಹಾಕ್ತಾ ಇದ್ದೀನಿ ವಿತ್ ಬೀಡ್ಸು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಯಾಂಪಲ್ ಪೀಸಲ್ಲಿ ನಾನು ಲೆಂತಿ ಬೀಡ್ಸ್ ಹಾಕಿಬಿಟ್ಟು ಟ್ರೈ ಮಾಡಿದ್ದೆ ಫ್ರೆಂಡ್ಸ್ ಇದರಲ್ಲಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲಿ ನೋಡಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 5 ಚೈನ್ ಮಾಡಿ ನೆಕ್ಸ್ಟ್ 1-2 ಚೈನ್ ಬಿಟ್ಟು ಇನ್ನೊಂದು 2 ಚೈನ್ಗೆ ನಾನು ಮತ್ತೆ ಸಿಂಗಲ್ ಕ್ರೋಷೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಷೆ ಮಾಡ್ಕೊಳ್ತೀನಿ ನೋಡಿ. ಇದ್ರ ಮೇಲೆ 1 ಟೈಮ್, 2 ಟೈಮ್ 2 ಚೈನ್ ಗ್ಯಾಪಲ್ಲಿ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಇವಾಗ ನಾನು ಸ್ಲ್ಯಾಂಟಿಂಗ್ ಆರ್ಚ್ ಆದ ತಕ್ಷಣ 2 ಸಾರಿ ಸಿಂಗಲ್ ಕ್ರೋಷೆ ಮಾಡಿ ಒಂದು ಕಂಬದ ಮೇಲೆ ಮಾಡಿದೆ ಅಲ್ವಾ, ಆ ಸೈಡ್ 3 ಸಿಂಗಲ್ ಕ್ರೋಷೆ ಮಾಡ್ತೀನಿ, ಈ ಸೈಡು 3 ಸಿಂಗಲ್ ಕ್ರೋಷೆ ಮಾಡ್ಕೊಳ್ತೀನಿ. ಸೊ ಆವಾಗ ದಾರಾನ ತೆಗೆದುಬಿಟ್ಟು ಒಂದು ಬಿಗ್ ಬೀಡ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಿಮ್ಗೆ 2 ಸಿಂಗಲ್ ಕ್ರೋಷೆ ತೋರಿಸ್ದೆ ಅಲ್ವಾ, ಸೊ 3-3 ಹಾಕ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ. ಮತ್ತು ಬಿಗ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, 2 ಟೈಮ್ಸ್ ದಾರ ಸುತ್ತಕೊಂಡು 1-2 ಚೈನ್ ಗ್ಯಾಪ್ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ನಾವು ಟ್ರಿಪಲ್ ಕ್ರೋಷನ ಮಾಡ್ಕೊಳ್ಳೋಣ. 2 ಸರಿ ದಾರ ಸುತ್ಕೋಬೇಕು. ಬಿಗ್ ಬೀಡಿಂದ 1-2 ಚೈನ್ ಸ್ಕಿಪ್ ಮಾಡಿ ಸೆಕೆಂಡ್ 2 ಚೈನ್ಗೆ ನಾನು ಒಂದು ಕಂಬನ ಸ್ಲ್ಯಾಂಟಾಗೆ ಹಾಕೋತೀನಿ ಟ್ರಿಪಲ್ ಕ್ರೋಷೆ. ಅಲ್ಲಿಂದ 3 ಚೈನ್, ಸೊ ಬೀಡ್ನ ಹಾಕಬೇಕು, ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡೋಣ. ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ಪಕ್ಕದಲ್ಲಿ ಟ್ರಿಪಲ್ ಕ್ರೋಷೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಯಾವಾಗಲೂ ಈ ಬೇಸ್ನ ಹಾಕ್ಕೊಂಡು ನಾವು ಸೊ ನಾರ್ಮಲ್ ಆರ್ಚ್ ಡಬಲ್ ಆರ್ಚ್ ಮಾಡ್ಕೊಳ್ತೀವಿ ಅಥವಾ ಟ್ರಿಪಲ್ ಆರ್ಚ್ ಮಾಡ್ಕೊಳ್ತೀವಿ. ಸೊ ಇದು ಸ್ಲ್ಯಾಂಟಿಂಗ್ ಆರ್ಚು, ಹೊಸ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಒಂದು ಕುಚ್ಚು ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಬರೋ ಥರ ಹಾಕಿದ್ದೀನಿ. ಸೊ ಇದು ತುಂಬ ಜನ ಇಷ್ಟ ಬೀಳ್ತಾರೆ ಫ್ರೆಂಡ್ಸ್. ಇವಾಗ ತುಂಬ ಜನ ಕೇಳಿ ಹಾಕಿಸ್ಕೊಳ್ತಾರೆ. ಒಬ್ಬರು ಒಂದು ಡಿಸೈನ್ ನೋಡಿದ್ರೆ ಇದನ್ನು ಮತ್ತೆ ಇದನ್ನು ಹಾಕಿ ಅಂತ ಕೂಡ ಕೇಳಿ ಹಾಕಿಸ್ಕೊಂಡಿರೋರಿದ್ದಾರೆ ತುಂಬ ಜನ. ಸೊ ಫಾಸ್ಟ್ ಮೂವಿಂಗ್ ಅಂತಲೇ ಹೇಳ್ಬೋದು ಈ ಡಿಸೈನು ಫ್ರೆಂಡ್ಸ್. ನೋಡಿ ಇವಾಗ 5 ಚೈನ್ ಹಾಕಿ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಅದು ಕರೆಕ್ಟಾಗಿ ಬರುತ್ತೆ. 5 ಚೈನ್ ಆದ ತಕ್ಷಣ ನೆಕ್ಸ್ಟ್ 2 ಚೈನ್ ಬರುತ್ತಲ್ಲ, ಅಲ್ಲಿ 3 ಸಿಂಗಲ್ ಕ್ರೋಷೆ ಮಾಡೋದು, ಮತ್ತೆ ಎಳೆದುಬಿಟ್ಟು ಒಂದು ಸ್ವಲ್ಪ ದಾರ ತೆಗೆದುಬಿಟ್ಟು ಬಿಗ್ ಬೀಡ್ನ ಹಾಕೋದು, ಮತ್ತೆ 2 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನಲ್ಲಿ ಒಂದು ಟ್ರಿಪಲ್ ಕ್ರೋಷೆ ಹಾಕಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡೋದು. ಇದು ತುಂಬ ಈಸಿ ಇದೆ, ಕನ್ಫ್ಯೂಷನ್ ಏನೂ ಆಗಲ್ಲ. ಟ್ರಿಪಲ್ ಈ ಸ್ಲ್ಯಾಂಟಿಂಗ್ ಆರ್ಚ್ ಆ ಸೈಡ್ 3 ಸಿಂಗಲ್ ಕ್ರೋಷೆ ಬರಬೇಕು, ಈ ಸೈಡ್ 3 ಸಿಂಗಲ್ ಕ್ರೋಷೆ ಮಾಡಬೇಕು, ಮಧ್ಯದಲ್ಲಿ 5 ಚೈನ್. ಸೊ ಅಷ್ಟು ಮಾತ್ರ ನೋಡ್ಕೊಳ್ಳಿ. ಸೊ 8 ಬೀಡ್ಸ್ ಹಾಕಿದ್ದೀನಿ, 9 ಕೂಡ ಹಾಕ್ಕೋಬೋದು, 9 ಕೂಡ ಇಡ್ಸುತ್ತೆ, ನೀವು ಹಾಕ್ಕೋಬೋದು ಫ್ರೆಂಡ್ಸ್. ಇಲ್ಲಿ ರೌಂಡ್ ಬೀಡ್ ಬೇಕಾದ್ರೆ ತೊಗೋಬೋದು, ಇಲ್ಲ ಲೆಂತಿ ಬೀಡ್ ಕೂಡ ತೊಗೋಬೋದು. ಇದೇ ರೀತಿ ಪೂರ್ತಿ ಹಾಕ್ಕೊಂಡೋಗಿ ಲಾಸ್ಟಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ತೋರಿಸ್ದೆ ಅಲ್ವಾ, 1-2-3 ಚೈನ್ಸ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡೋದು ಅಷ್ಟೇ. ಇದು ಬೇಗ ಕೂಡ ಆಗುತ್ತೆ, ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಬರುತ್ತೆ. ಮತ್ತು ಮಧ್ಯದ ಲೈನಲ್ಲಿ ನಾನು ಇದಕ್ಕೆ ಬೀಡ್ಸ್ ತೊಗೊಂಡಿಲ್ಲ ಫ್ರೆಂಡ್ಸ್. ಬೇಕಂದರೆ ಬೀಡ್ಸ್ ತೊಗೋಬೋದು, ಬೇಕಂದರೆ ಕುಂದನ್ನ ಸ್ಟಿಕ್ ಮಾಡ್ಕೋಬೋದು. ನಾನು ಕುಂದನ್ ಸ್ಟಿಕ್ ಮಾಡಿ ತೋರಿಸ್ತೀನಿ. ಕುಚ್ಚು ಕಟ್ 37 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚ್ ಅಷ್ಟೇ ಹೈಟ್ ಕಟ್ತಿದ್ದೀನಿ ಬೇಬಿ ಕುಚ್ಚು ಮಾಡಿರೋದು. ನೋಡಿ ಕುಂದನ್ ಕೂಡ ಸ್ಟಿಕ್ ಮಾಡಿದ್ದೀನಿ. ಕುಂದನ್ ಅನ್ನೋದು ಡೈರೆಕ್ಟಾಗಿ ನೋಡಿದ್ರೆ ತುಂಬ ಲುಕ್ ಆಗಿರುತ್ತೆ, ಶೈನಿ ಶೈನಿ. ಸೊ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಖಂಡಿತ ಟ್ರೈ ಮಾಡಿ. ಈಸಿಯಾಗಿ ಫಾಸ್ಟಾಗಿ ಹಾಕೋಬೋದು ಈ ಡಿಸೈನ್ನ. ಸೊ ಸೆಮಿ ಬ್ರೈಡಲ್ಗಾದರೂ ಯೂಸ್ ಮಾಡ್ಬೋದು, ಬ್ರೈಡಲ್ ಡಿಸೈನ್ಗಾದರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು 650-800 ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಡಿಸೈನ್ ತುಂಬ ಲುಕ್ಕಾಗಿ ಕಾಣಿಸುತ್ತೆ, ನೀವೇ ಹಾಕಿ ನೋಡಿ. ಬೇಕಂದರೆ ಒಂದು 3 ಸ್ಟೆಪ್ಪಲ್ಲಿ ಬೇಗ ಮುಗಿಯುವಂಥ ಬ್ರೈಡಲ್ ಡಿಸೈನೇ ಅನ್ಬೋದು ಈ ಡಿಸೈನ್ನ, ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಈಸಿಯಾಗಿ ಬೇಗ ಕೂಡ ಹಾಕೋವಂಥ ಡಿಸೈನ್ ಇದು, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.
ಟ್ರೈ ಕೂಡ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಿಗ್ ಬೀಡ್ ಬರಲು ಲೆಂತಿ ಬೀಡ್ ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಸ್ಯಾಂಪಲ್ ಪೀಸಲ್ಲಿ ಕೂಡ ತೋರಿಸಿದ್ದೀನಿ, ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಫುಲ್ ಶೈನಿ ಆಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ, ಬೀಡ್ ಕೂಡ ಚೆನ್ನಾಗಿರುತ್ತೆ, ಕುಂದನ್ ಕೂಡ. ಒಂದ್ಸರಿ ಟ್ರೈ ಮಾಡಿ ಅದು ಕೂಡ.